ಬೆಂಗಳೂರಿನ ಯಶವಂತಪುರ ಮಾರುಕಟ್ಟೆಯಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ ನೋಡಿ ಈ ಲಾಕ್ ಡೌನ್ ಯಾವಾಗ ವಿಧಿಸಿದ್ರು ಅದರಲ್ಲೂ ಕೂಡ 4 ಗಂಟೆಗಳ ಕಾಲ ಅವಕಾಶ ಕೊಟ್ಟರು ಬೆಂಗಳೂರಿನಲ್ಲಿ ಕೋವಿಡ್ ನಿಯಮಕ್ಕೆ ಡೋಂಟ್ ಕೇರ್ ಅಂತಿದ್ದಾರೆ ಜನ ಯಶವಂತಪುರದ ಮಾರುಕಟ್ಟೆಯಲ್ಲಿ ಜನಜಂಗುಳಿ ತುಂಬಿದೆ ಜನನೋ ಜನ ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ದಿದ್ದಾರೆ ಜನ ನೋಡಿ ಈ ಟೈಮ್ ನಲ್ಲಿ ಸ್ಪ್ರೆಡ್ ಜಾಸ್ತಿ ಆಗ್ತಾ ಇರುತ್ತೆ ಮಾಸ್ಕ್ ಧರಿಸಿನೂ ಇಲ್ಲ ಸಾಮಾಜಿಕ ಅಂತರ ಮೊದಲೇ ಇಲ್ಲ ಸಾಮಾಜಿಕ ಅಂತರ ಅಲ್ಲಿ ನಮಗೆ ಮಾಯ ಕೆಆರ್ ಮಾರುಕಟ್ಟೆಯಲ್ಲಿ ಕೂಡ ತಗ್ಗಿದ ಜನಸಂಖ್ಯೆ ಕೆಆರ್ ಮಾರ್ಕೆಟ್ ನಲ್ಲಿ ಸ್ವಲ್ಪ ಜನರ ಸಂಖ್ಯೆ ಕಡಿಮೆ ಇದ್ದರು ಕೂಡ ಯಶವಂತಪುರದ ಮಾರುಕಟ್ಟೆಯಲ್ಲಿ ಜನ ಮುಗಿಬಿದ್ದಿದ್ದಾರೆ ಅಗತ್ಯ ವಸ್ತುಗಳ ಖರೀದಿಗೆ ಯಾಕಂತಂದ್ರೆ 10 ಗಂಟೆವರೆಗೂ ಮಾತ್ರ ಟೈಮ್ ಇದೆ ಅವರಿಗೆ ಎಲ್ಲವನ್ನೂ ಕೂಡ ಈಗ ಅಗತ್ಯ ವಸ್ತುಗಳ ಖರೀದಿ ಮಾಡಬೇಕು ಅಂತ ಎದ್ನೋ ಬಿದ್ನೋ ಅಂತ ಹೇಳಿ ಅಲ್ಲಿ ಜನ ಮುಗಿಬಿದ್ದಿದ್ದಾರೆ 4 ಗಂಟೆಗಳ ಕಾಲ ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ ಗೊತ್ತಲ್ವಾ 10 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ ಅಂತ ಹೇಳಿ ವಾಪಸ್ ಆವಾಜ್ ಹಾಕ್ತಾರೆ ಪೊಲೀಸರಿಗೆ ಜನ ಮುಗಿಬಿದ್ದಿದ್ದಾರೆ ಎದ್ನೋ ಬಿದ್ನೋ ಅಂತ ಹೇಳಿ ಮನೆಯಿಂದ ಓಡಿ ಬರ್ತಾ ಇದ್ದಾರೆ ಸಾಮಾಜಿಕ ಅಂತರ ಅಂತರು ಅಲ್ಲಿ ಮಾಯ ನಮಗೆ ಕಾಣಕ್ಕೆ ಸಿಗೋದಿಲ್ಲ ಈ ಇಂತಹ ಈ 4 ಗಂಟೆಗಳ ಕಾಲ ಅವಕಾಶ ಕೊಟ್ಟಿದ್ದಾರಲ್ಲ ಇಂತಹ ಬೆಳವಣಿಗೆಯಿಂದಾನೇ ಈಗ ಎಷ್ಟು ಸ್ಪ್ರೆಡ್ ಆಗ್ತಾ ಅಂತ ಸಂದರ್ಭ ಇದೆ ಎಷ್ಟು ಕೋವಿಡ್ ಪೇಷಂಟ್ ಗಳು ಕೂಡ ಅಲ್ಲಿ ಬಂದಿರಬಹುದು ಗೊತ್ತಿಲ್ಲದೇ ಇರಬಹುದು ಸಾಮಾಜಿಕ ಅಂತರ ಕೂಡ ಮಂಗಮಯ ಆಗಿದೆ ಅಲ್ಲಿ ಕೆಆರ್ ಮಾರುಕಟ್ಟೆಯಲ್ಲಿ ಜನರ ಸಂಖ್ಯೆ ಸ್ವಲ್ಪ ತಗ್ಗಿದೆ ಆದರೆ ಯಶವಂತಪುರ ಮಾರುಕಟ್ಟೆಯಲ್ಲಿ ಜನವೋ ಜನ ಕೆಆರ್ ಮಾರ್ಕೆಟ್ ನಲ್ಲಿ ಸ್ವಲ್ಪ ಜನಸಂಖ್ಯೆ ಕಡಿಮೆ ಇದ್ದರೂ ಕೂಡ ಯಶವಂತಪುರದ ಮಾರುಕಟ್ಟೆಯಲ್ಲಿ ಜನ ಸಾಮಾಜಿಕ ಅಂತರವನ್ನು ಮರೆತು ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ದಿದ್ರು ಎಲ್ಲೋ ಒಂದು ಕಡೆ 10 ಗಂಟೆಗಳ ಕಾಲ ಅವಕಾಶ ಇದೆ ಅನ್ನುವಂತ ಒಂದು ನೆಪ ಏನಿದೆ ಅದರ ನೆಪ ಇಟ್ಕೊಂಡೆ ಒಂದೊಂದು ಮನೆಯಿಂದ 4-4 ಜನನೋ 3-3 ಜನನೋ ಬರುವಂತ ಕೆಲಸ ಯಾಕಂತ ಹೇಳಿದ್ರೆ ಯಾರು ಹೇಳೋರಲ್ಲ ಕೇಳೋರಲ್ಲ ಈ ಟೈಮ್ ನಲ್ಲಿ ಟೋಟಲಿ ಬೆಂಗಳೂರಿನಲ್ಲಿ ನಾವು ನೋಡೋದಾದ್ರೆ ಕೆಆರ್ ಮಾರ್ಕೆಟ್ ಆಗಿರಬಹುದು ಯಶವಂತಪುರ ಶಿವಾಜಿನಗರದ ರಸಲ್ ಮಾರ್ಕೆಟ್ ಆಗಿರಬಹುದು ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ಜನ ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬಿದ್ದಿದ್ದಾರೆ ನೋಡ್ತಾ ಇರಬಹುದು ಆ ಕಿರಾಣಿ ಅಂಗಡಿಗಳು ಮಾಂಸದ ಅಂಗಡಿಗಳ ಮುಂದೆ ಈಗ ಜನರು ಕ್ಯೂ ಹಚ್ಚಿದ್ದಾರೆ ಅದು ಸಾಮಾನ್ಯ ಆಗಿಬಿಟ್ಟಿದೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಪೊಲೀಸರು 10 ಗಂಟೆ ಆದಮೇಲೆ ಫೀಲ್ಡ್ ಇಳಿತಾರೆ ಅವರು 10 ಗಂಟೆಗೆ ಇನ್ನೊಂದು 5 ನಿಮಿಷ ಕಡಿಮೆ ಇತ್ತಂದ್ರೆ ಅವಾಗ ಅಂಗಡಿ ಮುಚ್ಚಪ್ಪ ಬಾಗಿಲು ಕ್ಲೋಸ್ ಮಾಡಿ ಅಂತ ಬರ್ತಾರೆ ಅದಕ್ಕಿಂತ ಮುಂಚೆ ಅಲ್ಲಿ ಹೇಳೋರು ಕೇಳೋರು ಯಾರು ಇರೋದಿಲ್ಲ ಹಾಗಾಗಿ ಜನಕ್ಕೂ ಕೂಡ ಅದೇ ಬೇಕಾಗಿರುತ್ತೆ 10 ಗಂಟೆಗೆ ಅವಕಾಶ ಕೊಟ್ಟಿದ್ದಾರೆ 10 ಗಂಟೆವರೆಗೂ ಅಂತ ಹೇಳಿ ದಿನಸಿ ಖರೀದಿಗೆ ಮಾಂಸ ಖರೀದಿಗೆ ಎಲ್ಲರೂ ಕೂಡ ಮುಗಿಬಿದ್ದಿದ್ದಾರೆ